ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಆಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಕುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ದಿವಸ ನಾವು 18ನೇ ದಿನದ ಭಾಗವನ್ನು ನೋಡೋಣ. ಶ್ರೀಮನ್ ಮಹಾಭಾರತ ಕಥನದಲ್ಲಿ ನಾವು ಇಲ್ಲಿ ಗರುಡನ ಒಂದು ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ. ಆಮೇಲೆ ಮತ್ತೆ ಅಗ್ನಿದೇವ ಅಂದರೆ ಸೂರ್ಯದೇವ ಯಾವ ರೀತಿಯಾಗಿ ಸಿಟ್ಟಾಗ್ತಾನೆ, ದೇವತೆಗಳ ಮೇಲೆ ಯಾವ ರೀತಿಯಾಗಿ ಸಿಟ್ಟಾಗಿ ಅವನು ಯಾಕೆ ದೇವತೆಗಳನ್ನು ಇಡೀ ಮೂರು ಲೋಕಗಳನ್ನು ಕೂಡ ಭಸ್ಮ ಮಾಡಿಬಿಡ್ಬೇಕು ಅಂತೇಳಿ ಮುಂದುವರೆದು ಬರ್ತಾನೆ. ಆಗ ಬ್ರಹ್ಮದೇವ ಏನು ಮಾಡ್ತಾನೆ, ಅರುಣನನ್ನು ಅಲ್ಲಿ ಸೂರ್ಯನ ಮುಂದೆ ಬಂದು ಕೂರಿಸ್ತಾನೆ. ಸೂರ್ಯನ ಮುಂದೆ ಕೂರಿಸಿದಾಗ ಅರುಣ ಏನು ಮಾಡ್ತಾನೆ, ಆ ಸೂರ್ಯನ ಪ್ರಖರತೆಯನ್ನು ಅಂದರೆ ಶಾಖವನ್ನು ತಡೆ ಹಿಡಿದು ಜೀವಿಗಳಿಗೆ ಜೀವಿಸಲು ಬೇಕಾಗಿರತಕ್ಕಂಥ ಉಷ್ಣವನ್ನು ಮಾತ್ರ ಅವನು ಬಿಟ್ಕೊಡ್ತಾನೆ. ಅಷ್ಟು ಶಕ್ತಿ ಅರುಣನಲ್ಲಿರುತ್ತೆ. ಆಗ ಬ್ರಹ್ಮದೇವ ಈ ರೀತಿಯಾಗಿ ಕೂರಿಸ್ಬಿಟ್ಟು ಆಮೇಲೆ ಮುಂದೆ ಏನಾಗುತ್ತೆ ಅಂತೇಳಿ ಮತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಪ್ರಮತಿಯು ಹೇಳ್ತಾಳೆ, ಮಗು ಮನ ಬಂದೆಡೆಗೆ ಹೋಗುವ ಸಾಮರ್ಥ್ಯವನ್ನು ಪಡೆದಿದ್ದ ಮಹಾವೀರ್ಯನಾದ ಮಹಾಬಲನಾದ ಗರುಡನು ಸಮುದ್ರದ ಆಚೆಯ ತೀರದಲ್ಲಿದ್ದ ತನ್ನ ತಾಯಿಯ ಸಮೀಪಕ್ಕೆ ಹೋದನು. ಸಮುದ್ರದ ಈ ಕಡೆ ದಂಡೆಯಲ್ಲಿ ಇಷ್ಟೆಲ್ಲ ಆಗುತ್ತೆ, ಆದರೆ ಆಚೆಯ ದಡದಲ್ಲಿ ಅವರ ಗರುಡನ ತಾಯಿ ಇರ್ತಾಳೆ. ಅಲ್ಲಿ ಅವನ ತಾಯಿಯು ಕದ್ರುವಿನೊಡನೆ ಕಟ್ಟಿದ್ದ ಪಂದ್ಯದಲ್ಲಿ ಸೋತು ಪಂದ್ಯದ ನಿಯಮದಂತೆ ಅವಳ ದಾಸಿಯಾಗಿ ಬಹಳವಾದ ದುಃಖಕ್ಕೆ ಗುರಿಯಾಗಿದ್ದಳು. ಇಲ್ಲಿ ದಾಸಿಯಾಗಿ ಜೀವನವನ್ನು ಮಾಡ್ತಿರ್ತಾಳೆ. ಕದ್ರು ತಾನು ಪಂದ್ಯದಲ್ಲಿ ಗೆದ್ದು ತನ್ನ ದಾಸಿಯನ್ನಾಗಿ ಮಾಡ್ಕೊಂಡಿರ್ತಾಳೆ. ಹೀಗೆ ಅವಳು ಬಹಳ ದುಃಖವನ್ನು ಅನುಭವಿಸ್ತಾ ಇರ್ತಾಳೆ. ವಿನಯಶೀಲಳಾದ ವಿನತೆಯು ಒಮ್ಮೆ ತನ್ನ ಮಗನೊಡನೆ ಇದ್ದಾಗ ಕದ್ರುವು ಅವಳನ್ನು ತನ್ನ ಹತ್ತಿರಕ್ಕೆ ಕರೆದು ಹೇಳಿದಳು, ದಾಸಿಯೇ, ಬಹಳ ಆಳವಾಗಿರುವ ಸಮುದ್ರದ ಮಧ್ಯದಲ್ಲಿ ನಿರ್ಜನ ಪ್ರದೇಶದಲ್ಲಿರುವ ಸುರಮ್ಯವಾಗಿರುವ ನಾಗಾಲಯಕ್ಕೆ ನನ್ನನ್ನು ಎತ್ತಿಕೊಂಡು ಹೋಗು. ಕದ್ರುವಿನ ಆಜ್ಞೆಯಂತೆ ದಾಸಿಯಾಗಿ ಇದ್ದ ವಿನತೆಯು ಸರ್ಪಗಳ ತಾಯಿಯಾದ ಕದ್ರುವನ್ನು ಎತ್ತಿಕೊಂಡು ಹೊರಟಳು. ತಾಯಿಯ ಆಜ್ಞೆಯಿಂದ ಗರುಡನು ಕದ್ರುವಿನ ಮಕ್ಕಳನ್ನು ಎತ್ತಿಕೊಂಡು ತಾಯಿಯ ಹಿಂದೆಯೇ ಹೊರಟನು. ಈ ರೀತಿಯಾಗಿ ತಾನು ಆಜ್ಞೆಯನ್ನು ಮಾಡ್ತಾಳೆ. ಆಗ ಕದ್ರುವನ್ನು ಮತ್ತು ಕದ್ರುವಿನ ಮಕ್ಕಳನ್ನು ಗರುಡ ಮತ್ತು ವಿನತೆ ಅವರಿಬ್ಬರನ್ನು ಕೂಡ ಎತ್ಕೊಂಡು ಹೋಗ್ತಾ ಇರ್ತಾರೆ. ಗರುಡನು ತನ್ನ ಪರಾಕ್ರಮಕ್ಕೆ ಅನುಗುಣವಾದ ಉತ್ಸಾಹದಿಂದ ಸರ್ಪಗಳನ್ನು ಎತ್ತಿಕೊಂಡು ಸೂರ್ಯನ ಸಮೀಪಕ್ಕೂ ಹಾರಿದನು. ಅಲ್ಪ ಬಲರಾದ ಸರ್ಪಗಳಿಗೆ ಸೂರ್ಯನ ಬೇಗೆಯನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ನೂರಾರು ಸರ್ಪಗಳು ಮೂರ್ಛಾಕ್ರಾಂತರಾದವು. ಕದ್ರುವಿನ ತನ್ನ ಮಕ್ಕಳ ಅವಸ್ಥೆಯನ್ನು ನೋಡಿ ಮರುಕ ಉಂಟಾಯಿತು. ಕದ್ರುವಿಗೆ ತನ್ನ ಮಕ್ಕಳು ಈ ರೀತಿಯಾಗಿ ಮಕ್ಕಳ ಸ್ಥಿತಿ ಈ ರೀತಿ ಆಗ್ಬಿಡ್ತಲ್ಲ ಅಂತೇಳಿ ಕದ್ರುವಿಗೆ ಬಹಳ ಮರುಕ ಉಂಟಾಗಿ ಮೂರ್ಛೆ ಹೊಂದಿರುವ ತನ್ನ ಮಕ್ಕಳ ಮೇಲೆ ಮಳೆಗರೆಯುವಂತೆ ಮಹೇಂದ್ರನನ್ನು ಕುರಿತು ನಾನಾ ವಿಧವಾಗಿ ಸ್ತೋತ್ರ ಮಾಡಲು ಪ್ರಾರಂಭಿಸಿದಳು. ಇಲ್ಲಿ ಕದ್ರುವು ಸಾಕ್ಷಾತ್ ದೇವತೆಗಳ ರಾಜನಾಗಿರ್ತಕ್ಕಂಥ ದೇವೇಂದ್ರನನ್ನು ಇಲ್ಲಿ ನನ್ನ ಮಕ್ಕಳು ಮೂರ್ಛೆ ಹೊಂದಿಬಿಟ್ಟಿದ್ದಾರೆ, ಆ ಸೂರ್ಯನ ಶಾಖಕ್ಕೆ
ನೀನು ಮಳೆಯನ್ನು ಗರೆದು ನಮ್ಮ ಮಕ್ಕಳನ್ನು ಪ್ರಜ್ಞೆಯಿಂದ ನೀನು ಹೊರಗೆ ಬರುವಂತೆ ಮಾಡು, ಮೂರ್ಛೆಯಿಂದ ಹೊರಬರುವಂತೆ ಮಾಡು, ಪ್ರಜ್ಞಾವಂತರನ್ನಾಗಿ ಮಾಡು ಅಂತ ಹೇಳಿಬಿಟ್ಟು ಕದ್ರು ಇಲ್ಲಿ ಇಂದ್ರನ ಸ್ತೋತ್ರವನ್ನು ಮಾಡ್ತಾಳೆ. ಅದು ಇಲ್ಲಿ ಸಂಸ್ಕೃತದಲ್ಲಿ ಆ ಸ್ತೋತ್ರ ಇಲ್ಲಿದೆ. ಇದರ ಅರ್ಥವನ್ನು ಕನ್ನಡ ಅನುವಾದವನ್ನು ಮಾಡಿದರೆ ಆ ಅನುವಾದವನ್ನು ನಾವಿಲ್ಲಿ ನೋಡಿಬಿಟ್ಟು ಮತ್ತೆ ಮುಂದುವರೆದು ಹೋಗೋಣ. ಇಲ್ಲಿ ಕದ್ರುವು ದೇವೇಂದ್ರನ ಯಾವ ರೀತಿಯಾಗಿ ಸ್ತೋತ್ರ ಮಾಡ್ತಾಳೆ ಅದರ ಅರ್ಥವನ್ನು ಇಲ್ಲಿ ನೋಡೋಣ. ಸರ್ವ ದೇವತೆಗಳಿಗೂ ಈಶನೇ, ಬಲಸೂದನನೇ, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ. ನಮೋಚಿಯನ್ನು ಸಂಹರಿಸಿದವನೇ ಸಹಸ್ರಾಕ್ಷನೇ, ಶಚಿಪತಿಯೇ, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ. ನನ್ನ ಮಕ್ಕಳಾದ ಈ ಸರ್ಪಗಳು ಸೂರ್ಯನ ತಾಪಕ್ಕೆ ಸಿಕ್ಕಿ ಬೆಂದು ಹೋಗುತ್ತಿವೆ. ಅವುಗಳ ಮೇಲೆ ಮಳೆಗರೆದು ಉಂಟಾಗಿರುವ ತಾಪವನ್ನು ಹೋಗಲಾಡಿಸು. ಅಮರೋತ್ತಮನೇ, ಕಷ್ಟದಲ್ಲಿ ಸಿಲುಕಿರುವ ನಮ್ಮಂತಹವರಿಗೆ ನೀನು ಶ್ರೇಷ್ಠನಾದ ಶರಣನೂ ಆಗಿರುವೆ. ಅತ್ಯಧಿಕವಾದ ಜಲಸೃಷ್ಟಿಗೂ ನೀನೇ ಕಾರಣನಾಗಿರುವೆ. ಪುರಂದರನೇ, ನೀನೇ ಮೇಘ ಸ್ವರೂಪನೂ ಆಗಿರುವೆ. ವಾಯು, ಅಗ್ನಿ ಮತ್ತು ಆಕಾಶದಲ್ಲಿ ಕಾಣುವ ವಿದ್ಯುತ್ ಎಲ್ಲವೂ ನೀನೇ ಆಗಿರುವೆ. ಮೇಘಗಳ ಸಮೂಹವನ್ನು ವಿಕ್ಷೇಪಗೊಳಿಸುವವನು ನೀನೇ. ನಿನ್ನನ್ನು ವಿದ್ವಾಂಸರು ಮಹಾಮೇಘವೆಂದು ಕರೆಯುತ್ತಾರೆ. ಅತಿ ಘೋರವೆಂದು ಹೇಳಲ್ಪಡುತ್ತಿರುವ ವಜ್ರಾಯುಧವು ನೀನೇ ಆಗಿರುವೆ. ಭಯಂಕರವಾದ ಗರ್ಜನೆ ಮಾಡುವ ಪ್ರಳಯಕಾಲದ ಬಲಾಹಕವೆಂಬ ಕಾರ್ಮುಗಿಲು ನೀನೇ ಆಗಿರುವೆ. ಲೋಕಗಳ ಸೃಷ್ಟಿಸ್ಥಿತಿ ಲಯಗಳಿಗೂ ಸಹ ನೀನೇ ಕಾರಣನಾಗಿರುವೆ. ನೀನು ಯಾರೊಬ್ಬರಿಂದಲೂ ಜಯಿಸಲ್ಪಡುವತಕ್ಕವನಲ್ಲ. ಸರ್ವ ಭೂತಗಳ ಹೃದಯಗಳಲ್ಲಿಯೂ ಇರುವ ಪರಂಜ್ಯೋತಿ ಸ್ವರೂಪನೂ ನೀನು. ಆದಿತ್ಯ ವಿಭಾವಸು ಎಂದು ಕರೆಯಲ್ಪಡುವ ಆ ಸೂರ್ಯದೇವನು ನೀನೇ ಆಗಿರುತ್ತೀಯೇ. ಈ ಐಶ್ವರ್ಯಮಯವಾದ ಮಹದ್ಭೂತವೇ ನೀನು. ಸುರಶ್ರೇಷ್ಠನಾದ ನೀನು ತ್ರಿಭುವನಗಳಿಗೂ ರಾಜನೂ ಆಗಿರುವೆ. ನೀನೇ ವಿಷ್ಣುವು, ಸಾವಿರ ಕಣ್ಣುಗಳುಳ್ಳವನು, ದೇವದೇವನಾದ ನೀನು ಎಲ್ಲರಿಗೂ ಶ್ರೇಷ್ಠವಾದ ಆಶ್ರಯವಾಗಿರುವೆ. ಪೃಥ್ವಿಯಲ್ಲಿರುವ ಸಕಲ ಚರಾಚರ ವಸ್ತುಗಳಲ್ಲಿಯೂ ನೀನೇ ವ್ಯಾಪಿಸಿರುವೆ. ಅಮೃತವೂ ನೀನೇ. ಸಕಲರಿಂದಲೂ ಸಂಪೂಜಿತವಾದ ಸೋಮರಸವು ನೀನೇ ಆಗಿರುವೆ. ಮುಹೂರ್ತ, ತಿಥಿ, ಲವ, ಕ್ಷಣ, ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷಗಳು, ರಾತ್ರಿ ಹಗಲುಗಳು ಎಲ್ಲವೂ ನೀನೇ ಆಗಿರುವೆ. ಪರ್ವತ ಕಾನನಗಳಿಂದಲೂ ಕೂಡಿರುವ ವಸುಂಧರಿಯು ನೀನೇ. ಕತ್ತಲಿನಿಂದ ವಿಹೀನವಾಗಿ ಸೂರ್ಯನೊಡನೆ ವಿರಾಜಿಸುತ್ತಿರುವ ಆಕಾಶವೂ ಕೂಡ ನೀನೇ ಆಗಿರುವೆ. ತಿಮಿಂಗಲಗಳಿಂದಲೂ ಮೀನು ಮೊಸಳೆಗಳಿಂದಲೂ ಅಗಾಧವಾದ ಅಲೆಗಳಿಂದಲೂ ಕೂಡಿರುವ ಮಹೋದತಿಯೂ ಕೂಡ ನೀನೇ ಆಗಿರುವೆ. ಮನೀಷಿಗಳಾದ ಮಾನವರು ನಿನ್ನನ್ನು ಮಹಾ ಯಶೋವಂತನೆಂದು ಸಂಪೂಜಿಸುತ್ತಾರೆ. ಮಹರ್ಷಿಗಳು ನಿರಂತರವಾಗಿ ನಿನ್ನನ್ನು ಸ್ತೋತ್ರ ಮಾಡುತ್ತಾರೆ. ಯಜಮಾನನ ಅಭೀಷ್ಟ ಸಿದ್ಧಿಗಾಗಿ ಯಜ್ಞಗಳಲ್ಲಿ ನಿನಗೆ ಅರ್ಪಿಸುವ ಸೋಮರಸವನ್ನು ನೀನು ಹರ್ಷಚಿತನಾಗಿ ಸ್ವೀಕರಿಸುವೆ ಮತ್ತು ಸ್ವಾಹ ವಶತ್ಕಾರಗಳಿಂದ ಅರ್ಪಿಸುವ ಹವಿಸ್ಸುಗಳನ್ನು ಅಗ್ನಿಮುಖನಾದ ನೀನೇ ಸ್ವೀಕರಿಸುವೆ. ಬಲೋಗನೆ, ವಿಪ್ರರು ನಿನ್ನನ್ನು ಐಹಿಕವಾಗಿ ಫಲಾಭಿಲಾಷೆಗಳಿಂದ ಸತತವಾಗಿ ಪೂಜಿಸುತ್ತಾರೆ. ವೇದಗಳಿಂದ ನಿನ್ನನ್ನು ಸ್ತೋತ್ರ ಮಾಡುವವರೆಲ್ಲ ಅಲ್ಲದೆ ವೇದಾಂಗಗಳಿಂದಲೂ ನಿನ್ನನ್ನೇ ವಿಪ್ರರು ಸ್ತೋತ್ರ ಮಾಡುತ್ತಾರೆ. ನಿನ್ನನ್ನು ಪಡೆಯುವ ಕಾರಣದಿಂದಲೇ ಯಜ್ಞಯಾಗಾದಿಗಳಲ್ಲಿ ನಿರತರಾಗಿರುವ ಬ್ರಾಹ್ಮಣರು ನಿನ್ನನ್ನೇ ಪ್ರತಿಪಾದಿಸುವ ವೇದಾಂಗಗಳನ್ನೇ ಬಹಳ ಜಾಗರೂಕತೆಯಿಂದ ಅಧ್ಯಯನ ಮಾಡುತ್ತಾರೆ. ಈ ರೀತಿಯಾಗಿ ಇಲ್ಲಿ ಕದ್ರು ತನ್ನ ಮಕ್ಕಳನ್ನು ಮೂರ್ಛೆಯಿಂದ ಹೊರಗೆ ತೆಗೆಯುವ ಅಂದರೆ ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳುವಂತೆ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಇಂದ್ರನನ್ನು ಪ್ರಾರ್ಥಿಸ್ತಾರೆ. ಯಾರು? ಕದ್ರು. ಕದ್ರು ಈ ರೀತಿಯಾಗಿ ಇಂದ್ರನನ್ನು ಸ್ತೋತ್ರ ಮಾಡಲಾಗಿ ಸುಪ್ರೀತನಾದ ಇಂದ್ರನು ನೀಲವಾದ ಮೇಘಗಳಿಂದ ಒಡಗೂಡಿದ ಆಕಾಶದಲ್ಲಿ ಉಪಸ್ಥಿತನಾದನು. ಅಲ್ಲಿ ಇಂದ್ರದೇವ ಪ್ರತ್ಯಕ್ಷ ಆಗ್ತಾನೆ. ಶಚಿಪತಿಯು ಭೂಮಿಯ ಮೇಲೆ ಶುಭ ಜಲವನ್ನು ಸುರಿಸುವಂತೆ ಮೇಘಗಳಿಗೆ ಆಜ್ಞೆ ಮಾಡಿದನು. ಮೇಘಗಳು ಅಂತಂದರೆ ಮೋಡಗಳಿಗೆ ಆಜ್ಞೆ ಮಾಡ್ತಾನೆ. ಅಲ್ಲಿ ಮಳೆಗರೀರಿ ನೀವು. ಒಡನೆಯೇ ಮೇಘಗಳು ಯಥೇಚ್ಛವಾಗಿ ಮಳೆಗರೆಯಲು ಉಪಕ್ರಮಿಸಿದವು. ಕಾರ್ಮಿಗಳು ಪರಸ್ಪರವಾಗಿ ಸ್ಪರ್ಧಿಸುತ್ತವೆಯೋ ಎಂಬಂತೆ ಗುಡುಗು ಸಿಡಿಲುಗಳಿಂದ ಗರ್ಜನೆ ಮಾಡುತ್ತಾ ಮಳೆಗರೆಯುತ್ತಿದ್ದವು. ಬಾರಿ ಬಾರಿಗೂ
ಘೋರವಾದ ಶಬ್ದಗಳನ್ನು ಮಾಡುತ್ತಾ ಸತತವಾದ ನೀರನ್ನು ಸುರಿಸುತ್ತಿದ್ದವು. ತರೆಮರೆಯಾಗಿ ಬೀಳುತ್ತಿದ್ದ ನೀರಿನ ರಾಶಿಯನ್ನು ನೋಡಿದರೆ ಆಕಾಶವು ಘೋರವಾದ ಅಲೆಗಳಿಂದ ಕೂಡಿದ ಸಮುದ್ರದಂತೆಯೇ ಕಾಣುತ್ತಿದ್ದಿತು. ಕಾರ್ ಮುಗಿಲುಗಳಿಂದ ಹೊರಬರುತ್ತಿದ್ದ ಗರುಡ ಸಿಡಿಲುಗಳ ಶಬ್ದಗಳಿಂದಲೂ ಗುಡುಗು ಸಿಡಿಲುಗಳಿಂದ ಕೂಡಿದ ಶಬ್ದಗಳಿಂದಲೂ ಕ್ಷಣಕ್ಕೂ ಮೇಘಗಳ ಮಧ್ಯದಿಂದ ಹೊರಬರುತ್ತಿದ್ದ ಕಣ್ಣುಗಳನ್ನು ಓರಿಸುವ ಮಿಂಚುಗಳಿಂದಲೂ ಒನಕೆಯಷ್ಟು ದಪ್ಪವಾದ ಜಲಧಾರಿಗಳಿಂದಲೂ ವ್ಯಾಪ್ತವಾಗಿದ್ದ ಆಕಾಶದಲ್ಲಿ ಬೆಳಗುವ ಸೂರ್ಯಚಂದ್ರರ ಕಿರಣಗಳು ಭೂಮಿಯ ಮೇಲೆ ಕಾಣುತ್ತಲೇ ಇರಲಿಲ್ಲ. ಸರ್ವತ್ರ ವ್ಯಾಪ್ತವಾಗಿದ್ದ ಕಾರ್ಮುಗಿಲಿನಿಂದಾಗಿ ರಾತ್ರಿ ಅಥವಾ ಹಗಲೆಂಬುದನ್ನು ಹೇಳಲು ಕಷ್ಟವಾಗಿದ್ದಿತು. ಈ ವಿಧವಾದ ಮಳೆಗರೆಯುವಿಕೆಯಿಂದಾಗಿ ಗರುಡನ ಮೇಲೆ ಕುಳಿತಿದ್ದ ಸರ್ಪಗಳಿಗೆ ಬಹಳವಾಗಿ ಸಂತೋಷ ಉಂಟಾಯಿತು. ಭೂಮಿಯೆಲ್ಲವೂ ನೀರಿನಿಂದ ತುಂಬಿ ಹೋಯಿತು. ಅಂದಿನ ಮಳೆಯ ಶೀತಲವಾದ ಮತ್ತು ಪರಿಶುದ್ಧವಾದ ನೀರು ರಸಾತಲಕ್ಕೂ ವ್ಯಾಪಿಸಿತು. ಭೂಮಿಯ ಮೇಲಿನ ಹಳ್ಳ ಕೊಳ್ಳದ ತಟಾಕ ನದಿ ನದ ಸರೋವರಗಳೆಲ್ಲವೂ ತುಂಬಿ ಹೋದವು. ಎಲ್ಲವೂ ನೀರೇ, ಎಲ್ಲೆಲ್ಲಿಯೂ ಕೂಡ ನೀರೇ ಕಾಣಿಸುತ್ತಿದ್ದಿತು. ಸರ್ಪಗಳು ತಮ್ಮ ತಾಯಿಯಾದ ಕದ್ರುವಿನೊಡನೆ ರಮಣೀಯ ದ್ವೀಪಕ್ಕೆ ಆಗಮಿಸಿದವು. ಅಲ್ಲಿ ಏನಾಯಿತು ಅಂತಂದರೆ ಈ ರೀತಿಯಾಗಿ ಮಳೆ ಉಂಟಾಗಿ ಆ ಮಳೆಯಿಂದ ಇಡೀ ಜಗತ್ತು ಎಲ್ಲ ಹಳ್ಳ ಕೊಳ್ಳ ಕೆರೆಗಳು ಎಲ್ಲ ತಟಾಕಗಳು ಅಂದರೆ ಬಾವಿಗಳು ಎಲ್ಲವೂ ಕೂಡ ಸರೋವರಗಳು ಎಲ್ಲವೂ ಕೂಡ ಮಳೆಯಿಂದ ನೀರು ತುಂಬಿಕೊಂಡು ಎಲ್ಲವೂ ಚೆನ್ನಾಗಿ ನೀರಿನಿಂದ ತುಂಬಿ ಹೋಯಿತು. ಈ ರೀತಿಯಾಗಿ ಆ ಮಳೆ ಉಂಟಾಗಿ ಮಳೆ ಆವಾಗಿನಿಂದ ಸುರಿತಾ ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಏನು ಹೇಳ್ತಿದ್ದಾರೆ ಇಲ್ಲಿ, ಗರುಡನ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಿದ್ದ ನಾಗಗಳು ಆ ಸಮಯದಲ್ಲಿ ಜಲಧಾರಿಯಿಂದ ನೆನೆದು ಸಂತೋಷಗೊಂಡು ರಮಣೀಯ ಯಕದ್ವೀಪಕ್ಕೆ ಬಹುಶೀಘ್ರವಾಗಿ ಹೋದವು. ವಿಶ್ವಕರ್ಮನಿಂದ ನಿರ್ಮಿತವಾಗಿದ್ದ ಆ ರಮಣೀಯ ದ್ವೀಪಕ್ಕೆ ಆಗಮಿಸಿದ ಆ ನಾಗಗಳು ಮೊದಲು ಅಲ್ಲಿ ಮೊಸಳೆಗಳಿಗೆ ವಾಸಸ್ಥಾನವಾದ ಮತ್ತು ಘೋರವಾಗಿ ಕಾಣುತ್ತಿದ್ದ ಲವಣ ಸಮುದ್ರವನ್ನು ಕಂಡುವು. ಅನಂತರ ಸಮುದ್ರದ ಮಧ್ಯದಲ್ಲಿದ್ದ ರಮಣೀಯಕ ದ್ವೀಪಕ್ಕೆ ಹೋದವು. ಆ ರಮಣೀಯಕ ದ್ವೀಪವು ನಾಲ್ಕು ಕಡೆಗಳಲ್ಲಿಯೂ ಸಮುದ್ರದ ನೀರಿನಿಂದ ಪರಿವೃತವಾಗಿದ್ದಿತು. ಅಲ್ಲಿ ಒಂದು ದ್ವೀಪ ಇತ್ತಂತೆ ಆ ಕಡೆ ದಡದಲ್ಲಿ. ಆ ದ್ವೀಪ ಪೂರ್ತಿ ಹಿಂಗೆ ಅಂತಂದರೆ ಸಮುದ್ರದಿಂದ ಪೂರ್ತಿ ಆವರಿಸ್ಕೊಂಡಿತ್ತು. ಸುತ್ತಲೂ ಸಮುದ್ರದ ನೀರಿತ್ತು, ನಡುವೆ ಆ ದ್ವೀಪ ಇತ್ತು. ಅಲ್ಲಿ ಅನೇಕ ವಿಧವಾದ ಪಕ್ಷಿಗಳು ಇದ್ದವು, ಮಧುರವಾಗಿ ನಿನಾದವನ್ನು ಮಾಡುತ್ತಿದ್ದವು. ವಿಚಿತ್ರವಾದ ನಾನಾ ಜಾತಿಯ ಫಲಪುಷ್ಪಗಳಿಂದ ಕೂಡಿದ ವನಗಳ ಶ್ರೇಣಿಗಳಿಂದ ಆ ದ್ವೀಪವು ರಾರಾಜಿಸುತ್ತಿದ್ದಿತು. ಅದರ ವರ್ಣನೆಯನ್ನು ಮಾಡ್ತಿದ್ದಾರೆ ಇಲ್ಲಿ. ಆ ದ್ವೀಪ ಯಾವ ರೀತಿ ಇತ್ತು ಅಂತೇಳಿ, ಅಲ್ಲಿ ಭವ್ಯವಾದ ಭವನಗಳಿದ್ದುವು. ಕಮಲಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಸರೋವರಗಳು, ತಿಳಿನೀರಿನ ಮಡುವುಗಳು ಇದ್ದವು. ಎತ್ತರವಾದ ಚಂದನ ವೃಕ್ಷಗಳು ಆಕಾಶದ ಕಡೆಗೆ ಹಾರಿ ಹೋಗುತ್ತಿವೆಯೋ ಎಂಬಂತೆ ಕಾಣಿಸುತ್ತಿದ್ದವು. ದಿವ್ಯ ಗಂಧಗಳನ್ನು ಸೂಸುತ್ತಿರುವ ಗಾಳಿಯು ಅಲ್ಲಿ ಬೀಸುತ್ತಿದ್ದವು. ಗಾಳಿಯ ಬೀಸುವಿಕೆಯಿಂದಾಗಿ ಹೂಗಳಿಂದ ಕೂಡಿದ ವೃಕ್ಷಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದವು. ಇತರ ವೃಕ್ಷಗಳಿಂದಲೂ ಕುಸುಮಗಳು ಉದುರುತ್ತಲೇ ಇದ್ದವು. ಅದನ್ನು ನೋಡಿದರೆ ವೃಕ್ಷಗಳು ರಮಣೀಯ ದ್ವೀಪಕ್ಕೆ ಆಗಮಿಸಿದ ನಾಗಗಳನ್ನು ಗೌರವಿಸಲು ಪುಷ್ಪಗಳ ಮಳೆಗರೆಯುತ್ತಿವೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಇಲ್ಲಿ ಪುಷ್ಪ ಮಳೆ ಗರಿತಾ ಇದೆ ಏನೋ ಅಂಥೇಳಿ ಆ ವಾತಾವರಣನೇ ಸ್ವಾಗತವನ್ನು ಕೋರ್ತಾ ಇದೆಯೇನೋ ಪುಷ್ಪವೃಷ್ಟಿ ಮಾಡಿ ಅನ್ನೋ ರೀತಿಯಾಗಿ ಆ ದೃಶ್ಯ ಇಲ್ಲಿ ಕಾಣ್ತಾ ಇತ್ತು. ಆ ವನದ ಕಾಂತಿಯು ಮನಸ್ಸಿನ ಹರ್ಷವನ್ನು ಹೆಚ್ಚಿಸುವುದಾಗಿತ್ತು. ಗಂಧರ್ವ ಅಪ್ಸರಿಯರಿಗೂ ಆ ವನವು ಬಹುಪ್ರಿಯವಾಗಿದ್ದಿತು. ಅಲ್ಲಿ ಗಂಧರ್ವರು ಮತ್ತು ಯಕ್ಷರು ಅವರೂ ಕೂಡ ಅಲ್ಲಿ ಬಂದು ವಾಸ ಮಾಡ್ತಾ ಇದ್ರಂತೆ. ಪಾನಮತ್ತವಾದ ದುಂಬಿಗಳಿಂದ ಆ ಅರಣ್ಯವು ಆವೃತವಾಗಿದ್ದಿತು. ಆ ವನದ ಆಕೃತಿಯು ಅಂದರೆ ರಚನೆಯು ಮನೋಜ್ಞವಾಗಿಯೂ ಪ್ರೇಕ್ಷಣೀಯವಾಗಿಯೂ ಇದ್ದಿತು. ರಮಣೀಯ ದ್ವೀಪದಲ್ಲಿದ್ದ ವನವು ರಮಣೀಯವಾಗಿಯೂ ಮಂಗಲಕರವಾಗಿಯೂ ಪವಿತ್ರವಾಗಿಯೂ ಜಗನ್ಮನೋಹರವಾಗಿಯೂ ಎಲ್ಲ ಉತ್ತಮ ವಸ್ತುಗಳಿಂದ ಪರಿಪೂರ್ಣವಾಗಿಯೂ ಇದ್ದಿತು. ನಾನಾ ವಿಧವಾದ ಪಕ್ಷಿಗಳ ಧ್ವನಿಗಳಿಂದ ಕೂಡಿಯೂ ರಮ್ಯವಾಗಿಯೂ ಮತ್ತು ಕಾದ್ರಮೇಯರಿಗೆ ಹರ್ಷದಾಯಕವಾಗಿಯೂ ಇದ್ದಿತು. ಅಂತಹ ಶೋಭಾಯಮಾನವಾದ ವನಕ್ಕೆ ಆಗಮಿಸಿದ ಸರ್ಪಗಳು ಯಥೇಚ್ಛವಾಗಿ ವಿವರಿಸಿದವು. ಸ್ವಲ್ಪ ಕಾಲವು ಕಳೆದ ನಂತರ ಮಹಾವೀರನಾದ ಪಕ್ಷಿರಾಜನಾದ ಸುಪರ್ಣನಿಗೆ
ಸರ್ಪಗಳು ಹೇಳಿದವು, ನೀನು ಬಹಳ ಎತ್ತರದಲ್ಲಿ ಆರ್ವೆ ಆದ್ದರಿಂದ ಇದಕ್ಕಿಂತಲೂ ಸುಂದರವಾದ ಪ್ರದೇಶಗಳು ಎಲ್ಲಿವೆ ಎಂಬ ಅರಿವು ನಿನಗೆ ಇರುವುದು. ಇಲ್ಲಿ ನಾವಿನ್ನೂ ಹೆಚ್ಚು ಕಾಲ ನಿಲ್ಲಲಾರೆವು. ನಮ್ಮನ್ನು ಸುರಮ್ಯವಾದ ಸ್ವಚ್ಛವಾದ ನೀರಿನಿಂದ ಕೂಡಿರುವ ಬೇರೆ ದ್ವೀಪಗಳಿಗೆ ಕೂಡಲೇ ಕರೆದುಕೊಂಡು ಹೋಗು. ಈ ರೀತಿಯಾಗಿ ಆ ಸರ್ಪಗಳೆಲ್ಲವೂ ಗರುಡನಿಗೆ ಆಜ್ಞೆಯನ್ನು ಮಾಡ್ತವೆ. ಗರುಡನಿಗೆ ಏನು ಹೇಳಬೇಕೆಂಬುದೇ ತೋಚಲಿಲ್ಲ. ಅಲ್ಲಿರುವ ಸರ್ಪಗಳ ಸಮೂಹವನ್ನು ಒಂದೇ ಸಲ ಹೊಡೆದಪ್ಪಳಿಸುವ ಶಕ್ತಿಯು ಗರುಡನಿಗಿತ್ತು. ಈಗಿದ್ದರೂ ಅವುಗಳು ಮಹಾಪರಾಕ್ರಮಿಯಾದ ಗರುಡನಿಗೆ ಆಜ್ಞೆಯನ್ನು ಮಾಡುತ್ತಿದ್ದವು. ಗರುಡನು ಸರ್ಪಗಳ ಆಜ್ಞೆಗೆ ಉತ್ತಮ ಉತ್ತರವಾಗಿ ಏನೂ ಹೇಳಲಿಲ್ಲ. ಅಷ್ಟೊಂದು ಶಕ್ತಿ ಇದ್ರೂ ಕೂಡ ಸರ್ಪಗಳೇ ಗರುಡನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ವು. ಆದರೂ ಕೂಡ ಆ ಗರುಡನಿಗೆ ಸಿಟ್ಟು ಅಂತಕ್ಕಂಥದ್ದು ಬರಲಿಲ್ಲ. ಆದರೂ ಕೂಡ ಅವನು ಶಾಂತವಾಗಿಯೇ ಇದ್ದ. ಗರುಡನು ಸರ್ಪಗಳ ಆಜ್ಞೆ ಉತ್ತರವಾಗಿ ಏನನ್ನೂ ಹೇಳಲಿಲ್ಲ. ತಾಯಿಯ ಬಳಿಗೆ ಹೋಗಿ ವಿನೀತನಾಗಿ ಕೇಳಿದನು, ಸರ್ಪಗಳ ಮಾತನ್ನು ನಾನೇಕೆ ಎಂಬ ಕೇಳಬೇಕು, ನಾನು ಯಾಕೆ ಸರ್ಪಗಳ ಮಾತನ್ನು ಕೇಳಬೇಕು ಅಂಥೇಳಿ ತನ್ನ ತಾಯಿ ಹತ್ರ ಹೋಗಿ ಗರುಡ ಕೇಳ್ತಾ ಇದೆ. ವಿನತೆಯು ಮಗನ ಮುಖವನ್ನು ನೋಡಿ ನಿಟ್ಟಿಸಿರು ಬಿಟ್ಟು ಗರುಡನ ತಲೆಯನ್ನು ಸವರುತ್ತ, ಮಗು, ಇದು ನಮ್ಮ ದುರ್ದೈವೇ ಆಗಿದೆ. ತಾಯಿ ಹೇಳ್ತಿದ್ದಾಳೆ, ಇದು ನಮ್ಮ ದುರ್ದೈವ ಕಣಪ್ಪ, ಇದು ನಮ್ಮ ದುರ್ದೈವೇ ಆಗಿದೆ ಅಂತೇಳಿ ಇಲ್ಲಿ ತಾಯಿ ಹೇಳ್ತಿದ್ದಾಳೆ. ನೀನೇಕಮ್ಮ ಇಂತಹ ದುರ್ವಿಧಿಗೆ ಕಾರಣಳಾದೆ, ನಿನ್ನ ಈ ಅವಸ್ಥೆಗೆ ಕಾರಣರು ಯಾರಮ್ಮ? ಗರುಡ ಕೇಳ್ತಿದ್ದಾನೆ, ನಿನ್ನ ಈ ಅವಸ್ಥೆಗೆ ಕಾರಣ ಆದರೂ ಯಾರು ಕಾರಣರಾರೆಂದು ಹೇಳಲಿ? ಸವತಿಯರಿಬ್ಬರು ಪಣವೊಂದನ್ನು ಕಾರಣರು ಯಾರೆಂದು ಹೇಳಲಿ? ಇಲ್ಲಿ ತಾಯಿ ಹೇಳ್ತಿದ್ದಾಳೆ, ಸವತಿಯರಿಬ್ಬರು ಪಣವೊಂದನ್ನು ಕಟ್ಟಿದೆವು. ನಾವಿಬ್ಬರು ಅಕ್ಕ ತಂಗಿಯರು ಒಂದು ಪಂದ್ಯವನ್ನು ಕಟ್ಟಿದ್ವಿ. ಸರ್ಪಗಳು ಮಾಡಿದ ಮೋಸದಿಂದ ನಾನು ಪಣದಲ್ಲಿ ಸೋಲುವಂತೆ ಆಯಿತು. ಸೋತ ಕಾರಣದಿಂದ ನಾನು ನನ್ನ ಸವತಿಗೆ ದಾಸಿಯಾಗಿರುವೆನು. ಈ ರೀತಿಯಾಗಿ ಹಿಂದಿನ ಸ್ಟೋರಿಯನ್ನೆಲ್ಲ ಹೇಳಿ ತಾಯಿ ಗರುಡನನ್ನು ಹೇಳ್ತಿದ್ದಾಳೆ, ಈ ರೀತಿಯಾಗಿ ನಾನು ದಾಸಿಯಾಗಿದ್ದೀನಿ, ದಾಸಿಯಾಗೋದಕ್ಕೆ ಕಾರಣ ಈ ಸರ್ಪಗಳೇ. ಈ ಸರ್ಪಗಳ ಕಾರಣದಿಂದ ಅವು ಹೋಗಿ ಕುದುರೆ ಬಾಲವನ್ನು ಕಪ್ಪಾಗಿ ಮಾಡಿ ನನ್ನನ್ನು ಸೋಲಿಸಿ ದಾಸಿಯನ್ನಾಗಿ ಮಾಡಿದವು ಅಂಥೇಳಿ ತಾಯಿ ಹೇಳ್ತಾಳೆ. ಇಲ್ಲಿ ತಾಯಿಯ ಮಾತುಗಳನ್ನು ಕೇಳುವ ಗರುಡನಿಗೆ ಬಹಳ ದುಃಖ ಉಂಟಾಯಿತು. ಒಡನೆ ಸರ್ಪಗಳ ಬಳಿಗೆ ಹೋಗಿ ಕೇಳಿದನು, ಎಲೆ ಸರ್ಪಗಳಿರ, ಯಾವ ವಸ್ತುವಿನ ಲಾಭದಿಂದ ಅಥವಾ ಯಾವ ವಸ್ತುವಿನ ಜ್ಞಾನವನ್ನು ಪಡೆಯುವುದರಿಂದ ಅಥವಾ ಪರಾಕ್ರಮದಿಂದ ಸಾಧಿತವಾಗುವ ಯಾವ ಕಾರ್ಯವನ್ನು ಮಾಡುವುದರಿಂದ ನನ್ನ ತಾಯಿಯು ದಾಸ್ಯ ಜೀವನದಿಂದ ನಿವೃತ್ತಿಯನ್ನು ಹೊಂದುವಳು ಹೇಳಿರಿ. ಸಮಯವರಿತು ಕಾರ್ಯವನ್ನು ಸಾಧಿಸುವುದು ಬುದ್ಧಿವಂತರ ಲಕ್ಷಣವಾಗಿದೆ. ಸರ್ಪಗಳೆಲ್ಲವೂ ಸೇರಿ ಆಲೋಚಿಸಿದವು, ಆ ಸಮಯದಲ್ಲಿ ಅಪೂರ್ವ ವಸ್ತುವನ್ನು ಪಡೆಯಬೇಕೆಂದು ನಿರ್ಧರಿಸಿದವು. ಅಮೃತವನ್ನು ತಂದುಕೊಟ್ಟರೆ ಬಂಧ ವಿಮೋಚನೆಯಾಗುವುದು ಎಂದು ಗರುಡನಿಗೆ ಹೇಳಿದವು. ಆ ಸರ್ಪಗಳು ಎಲ್ಲವೂ ಕೂಡ ಆಲೋಚನೆ ಮಾಡಿ ಏನು ಹೇಳ್ತಿದ್ದಾವೆ ಗರುಡನಿಗೆ, ನೀನು ಅಮೃತವನ್ನು ತಂದುಕೊಟ್ಟಿ ಅಂತಂದರೆ ನಿಮ್ಮ ತಾಯಿ ಈ ರೀತಿಯಾದ ಬಂಧದಿಂದ ಮುಕ್ತಿಯನ್ನು ಹೊಂದುತ್ತಾಳೆ. ಕದ್ರುವು ಕೂಡ ತನ್ನ ಮಕ್ಕಳಿಗೆ ಅಮೃತವು ಸಿಕ್ಕಿ ಶಾಶ್ವತ ಸುಖವನ್ನು ಹೊಂದುತ್ತವೆ ಎಂಬ ಆಸೆಯಿಂದ ಮಕ್ಕಳ ಮಾತಿಗೆ ಸಮ್ಮತಿಸಿದಳು. ಓ, ನನ್ನ ಮಕ್ಕಳು ಅಮೃತವನ್ನು ಕುಡಿದು ಅವರು ಕೂಡ ಯಾವುದೇ ರೀತಿಯ ಮಕ್ಕಳು ನನ್ನಿಂದ ಸಾಯಲಿ ಅಂತಂದು ಹೇಳಿಬಿಟ್ಟು ಅಗ್ನಿಗೆ ಆಹುತಿಯಾಗಲಿ ಅಂತೇಳಿ ಶಾಪವನ್ನು ತಾನೇ ಕೊಟ್ಟಿರ್ತಾಳೆ ಕದ್ರು. ಆದರೆ ಈ ಅಮೃತವನ್ನು ಕುಡಿದು ಮಕ್ಕಳು ಸಾಯಲಿಲ್ಲದಂಗೆ ಬದುಕಲಿ ನನ್ನ ಮಕ್ಕಳು ಅಂತೇಳಿ ಅವರ ಮಾತಿಗೆ ಅನುಮತಿಯನ್ನು ಸಮ್ಮತಿಸ್ತಾಳೆ. ಆಮೇಲೆ ಗರುಡ ಏನು ಮಾಡ್ತಾನೆ, ಪ್ರಯಾಣ ಮಾಡ್ತಾನೆ. ತಾಯಿಯ ನಿರ್ದೇಶದಂತೆ ನಿಷಾದರನ್ನು ಭಕ್ಷಿಸಿದುದು. ಇಲ್ಲಿ ಅಮೃತವನ್ನು ತರಲು ಗರುಡನು ಪ್ರಯಾಣ ಮಾಡ್ತಾನೆ. ಗರುಡನು ತಾಯಿಯ ಸಮೀಪಕ್ಕೆ ಬಂದು ಸರ್ಪಗಳು ಹೇಳಿದ ಮಾತನ್ನು ತಿಳಿಸಿ ಹೇಳಿದನು, ನಾನು ಈ ಕೂಡಲೇ ಹೋಗಿ ಅಮೃತವನ್ನು ತರುವೆನಮ್ಮ, ಬಹಳ ಹಸಿವೆ ಆಗುತ್ತದೆ, ನನಗೆ ತಿನ್ನಲು ಆಹಾರವೆಲ್ಲಿ ಸಿಕ್ಕುವುದಮ್ಮ ಅಂತೇಳ್ಬಿಟ್ಟು ಅಲ್ಲಿ ಗರುಡ ಕೇಳ್ತಿದ್ದಾನೆ. ವಿನತೆಯು ಮಗನಿಗೆ ಹೇಳಿದಳು, ಮಗು, ಸಮುದ್ರ ಮಧ್ಯದಲ್ಲಿ ನಿಷಾದರು ವಾಸ ಮಾಡುತ್ತಿದ್ದಾರೆ, ನಿನಗೆ ತೃಪ್ತಿಯಾಗುವಷ್ಟು ನಿಷಾದರನ್ನು ತಿಂದು ಹಸಿವು ತೀರಿಸಿಕೊಂಡು ಅಮೃತವನ್ನು ತೆಗೆದುಕೊಂಡು ಬಾ. ಆದರೆ ಒಂದು ವಿಷಯವು ಮಾತ್ರ ನೆನಪಿರಲಿ, ಬ್ರಾಹ್ಮಣರನ್ನು ಮಾತ್ರ ಕೊಲ್ಲಬೇಡ. ನೀನು ಬ್ರಾಹ್ಮಣರನ್ನು ಮಾತ್ರ ಕೊಲ್ಲಬೇಡ, ಇನ್ನುಳಿದಿದ್ದು ಏನು ಬೇಕಾದರೂ ಮಾಡು ನೀನು ಅಂಥೇಳ್ಬಿಟ್ಟು ಅಮ್ಮ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ವಿನತೆ, ನಿನ್ನ ಬುದ್ಧಿಯು ಯಾವಾಗಲೂ ಬ್ರಾಹ್ಮಣರನ್ನು ಕೊಲ್ಲಲು ಪ್ರವೃತ್ತವಾಗದಿರಲಿ. ಯಾವುದೇ ಕಾರಣಕ್ಕೂ ಕೂಡ
ಯಾವುದೇ ಸಂದರ್ಭದಲ್ಲಿನೂ ಕೂಡ ನೀನು ಬ್ರಾಹ್ಮಣರನ್ನು ಕೊಲ್ಲುವುದಕ್ಕೆ ನೀನು ತೀರ್ಮಾನವನ್ನು ತೆಗೆದುಕೊಳ್ಳಬೇಡ. ಯಜ್ಞೇಶ್ವರನಿಗೆ ಸಮನಾದ ಬ್ರಾಹ್ಮಣರನ್ನು ಯಾರೇ ಆದರೂ ಸಂಹರಿಸಬಾರದು. ನೀನಷ್ಟೇ ಅಂತಲ್ಲ, ಯಾರೇ ಆದರೂ ಕೂಡ ಬ್ರಾಹ್ಮಣರನ್ನು ರಕ್ಷಿಸಬೇಕೇ ಹೊರತು ಬ್ರಾಹ್ಮಣರನ್ನು ಕೊಲ್ಲಬಾರದು. ಬ್ರಾಹ್ಮಣನು ಕುಪಿತನಾದರೆ ಅಗ್ನಿ ಸೂರ್ಯ ವಿಷ ಶಸ್ತ್ರಗಳಂತೆ ಭಯಂಕರ ಸ್ವರೂಪನಾಗುತ್ತಾನೆ. ಸರ್ವ ಪ್ರಾಣಿಗಳು ಬ್ರಾಹ್ಮಣನು ಗುರುವೆಂದು ಹೇಳಲ್ಪಟ್ಟಿರುತ್ತಾನೆ. ಎಲ್ಲ ಪ್ರಾಣಿಗಳಿಗೂ ಅಂದರೆ ಎಲ್ಲ ಜೀವರಾಶಿಗಳಿಗೂ ಬ್ರಾಹ್ಮಣನು ಶ್ರೇಷ್ಠನು, ಅಂದರೆ ಅವನೇ ಗುರು ಆಗಿದ್ದಾನೆ ಅಂತೇಳಿ ಹೇಳಿದೆ. ಈ ಕಾರಣದಿಂದಲೇ ಬ್ರಾಹ್ಮಣನು ಸತ್ಪುರುಷರಿಂದಲೂ ಆಧರಿಸಲ್ಪಡ್ತಾನೆ. ಒಳ್ಳೆ ಜನಗಳು ಅಂದರೆ ಸತ್ಪುರುಷರು ಅಂತಂದರೆ ಒಳ್ಳೆ ಜನಗಳಿಂದಲೂ ಕೂಡ ಅವನು ಗುರು ಅಂದರೆ ಬ್ರಾಹ್ಮಣ ಸತ್ಕರಿಸಲ್ಪಡ್ತಾನೆ. ಎಂತಹ ಸಮಯದಲ್ಲಿಯೂ ಬ್ರಾಹ್ಮಣನಿಗೆ ದ್ರೋಹವನ್ನು ಎಸಗಬಾರದು. ಅಗ್ನಿ ಮತ್ತು ಆದಿತ್ಯರು ಭಸ್ಮ ಮಾಡಲಾಗದನ್ನು ಕುಪಿತನಾದ ಕಠೋರ ವ್ರತನಿಷ್ಠನಾದ ಬ್ರಾಹ್ಮಣನು ಸುಟ್ಟುಬಿಡುತ್ತಾನೆ. ಅಗ್ನಿಯಿಂದಲೂ ಭಸ್ಮ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು, ಆದಿತ್ಯ ಅಂತಂದರೆ ಸೂರ್ಯನಿಂದಲೂ ಕೂಡ ಭಸ್ಮ ಮಾಡೋಕ್ಕೆ ಆಗದೇ ಇರತಕ್ಕಂಥದ್ದನ್ನು ಈ ಒಬ್ಬ ಕಠೋರ ವ್ರತನಿಷ್ಠನಾಗಿ ಇರತಕ್ಕಂಥ ಒಬ್ಬ ಬ್ರಾಹ್ಮಣ ಸುಟ್ಟು ಭಸ್ಮ ಮಾಡಬಲ್ಲ ಅಂತಹ ಶಕ್ತಿ ಒಬ್ಬ ಬ್ರಾಹ್ಮಣನಿಗೆ ಇದೆ, ಅಂದರೆ ಒಬ್ಬ ಗುರುವಿಗೆ ಇದೆ ಅಂತೇಳ್ಬಿಟ್ಟು ಇಲ್ಲಿ ವಿನತೆ ತನ್ನ ಮಗನಿಗೆ ಹೇಳ್ತಾ ಇದ್ದಾಳೆ. ರೂಪ ಗುಣ ಲಕ್ಷಣಗಳನ್ನು ನೋಡಿ ಇಂತಹವನೇ ಬ್ರಾಹ್ಮಣನೆಂದು ಎಂಬುದನ್ನು ನೀನು ತಿಳಿದುಕೊಳ್ಳಬೇಕು. ಅವರ ರೂಪ ಮತ್ತು ಗುಣಲಕ್ಷಣಗಳನ್ನು ನೀನು ನೋಡಿ ಅವರನ್ನು ಗುರುತಿಸಬೇಕು. ಇವರೇ ಬ್ರಾಹ್ಮಣರು, ಇಂಥವ್ರನ್ನ ನಾನು ಭಕ್ಷಣೆ ಮಾಡಬಾರದು, ಇಂಥವ್ರನ್ನ ಕೊಲ್ಲಬಾರದು ಅಂತೇಳಿ ತೀರ್ಮಾನ ಮಾಡಬೇಕು. ಪ್ರಾಣಿಗಳಲ್ಲೆಲ್ಲ ಮೊದಲು ಹುಟ್ಟಿದವನೇ ಬ್ರಾಹ್ಮಣನು, ವರ್ಣದಲ್ಲಿಯೂ ಶ್ರೇಷ್ಠನಾಗಿರುವವನು. ಆದುದರಿಂದಲೇ ಅವನು ಪ್ರಪಂಚಕ್ಕೆ ಗುರುವೆಂದೇ ತಂದೆಯೆಂದು ಹೇಳಲ್ಪಟ್ಟಿದ್ದಾನೆ. ಅಮ್ಮ, ಅವನ ರೂಪ ಲಕ್ಷಣಗಳು ಏನಮ್ಮ, ಅವನ ಶೀಲವು ಏನು ಮತ್ತು ಅವನ ಪರಾಕ್ರಮ ಎಷ್ಟು? ಅವನೇನು ಯಜ್ಞೇಶ್ವರನಂತಿರುವನೇ ಅಥವಾ ಸೌಮ್ಯನಾಗಿರುವನೇ? ನಾನು ಯಾವ ಶುಭ ಲಕ್ಷಣಗಳಿಂದ ಬ್ರಾಹ್ಮಣನನ್ನು ಗುರುತಿಸಲಿ ಹೇಳು ತಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ಗರುಡ ತಾಯಿಯನ್ನು ಬೇಡ್ಕೊಳ್ತಾ ಇದ್ದಾನೆ. ಮಗು, ಬ್ರಾಹ್ಮಣನೊಬ್ಬನು ನಿನ್ನ ಕಂಟಕತನಾದನೆಂದರೆ ಗಾಳಕ್ಕೆ ಬಾಯಿಕ್ಕಿದ ಮೀನಿನಂತೆ ನೀನು ತೊಂದರೆ ಪಡಬೇಕಾಗುತ್ತದೆ. ಒಬ್ಬ ಮೀನುಗಾರ ಮೀನು ಹಿಡಿಯೋದಕ್ಕೋಸ್ಕರವಾಗಿ ಗಾಳಕ್ಕೆ ಎರೆಹುಳವನ್ನು ಕಟ್ಟಿ ಹಾಕಿದಾಗ ಆ ಮೀನು ಎರೆಹುಳವನ್ನು ತಿನ್ನುವುದಕ್ಕೋಸ್ಕರವಾಗಿ ಬಂದು ಬಾಯಿ ಹಾಕಿದಾಗ ಗಂಟಲು ಗಾಳಕ್ಕೆ ಅಂದರೆ ಮೀನುಗಾರ ಹಾಕಿರ್ತಕ್ಕಂಥ ಗಾಳಕ್ಕೆ ಸಿಕ್ಕಾಕ್ಕೊಂಡು ಆ ಮೀನು ಯಾವ ರೀತಿಯಾಗಿ ವಿಲವಿಲ ಒದ್ದಾಡುತ್ತೋ ಆ ರೀತಿಯಾದ ತೊಂದರೆ ನಿನಗೆ ಬರುತ್ತೆ ಅಂತ ಹೇಳ್ತಿದ್ರಲ್ಲಿ. ಬ್ರಾಹ್ಮಣನನ್ನು ಅಂದರೆ ಒಬ್ಬ ಗುರುವನ್ನು ನಾವು ಎದುರಾಕ್ಕೊಂಡ್ರೆ ಅಂದರೆ ಅವನ ಕೋಪಕ್ಕೆ ನಾವೇನಾರ ಗುರಿ ಆದರೆ ಆ ರೀತಿಯಾಗಿ ವಿಲವಿಲನೇ ಒದ್ದಾಡಬೇಕಾಗುತ್ತೆ. ಬಾಯಿಗೆ ಹಾಕಿಕೊಂಡ ಕೆಂಡವು ನಿನ್ನ ನಾಲಿಗೆ ದವಡೆ ಕಂಠಗಳನ್ನು ಸುಟ್ಟು ಹಾಕುವಂತೆ. ಯಾವ ರೀತಿಯಪ್ಪ ಅಂತಂದರೆ ಒಂದು ಬೆಂಕಿ ಕೆಂಡನ ತೆಗೆದುಕೊಂಡು ನಿನ್ನ ಬಾಯಿಯೊಳಗೆ ಹಾಕೊಂಡೆ ಅಂತಂದರೆ ನಿನ್ನ ನಾಲಿಗೆ ಬಾಯಿ ಕಂಠ ಆಮೇಲೆ ಗಂಟಲು ಯಾವ ರೀತಿಯಾಗಿ ಸುಟ್ಟು ಉರಿ ಉರಿ ಸಂಕಟ ಉಂಟಾಗುತ್ತೋ ಆ ರೀತಿಯಾದ ನೋವು ಸಂಕಟ ನಿನಗೆ ಉಂಟಾಗುತ್ತೆ. ನಿನ್ನ ಕಂಠಗತನ ಯಾವನು ನಿನ್ನ ಕಂಠಗತನಾದಾಗ ನಿನ್ನ ಬಾಯನ್ನು ಸುಟ್ಟು ಬಿಡುತ್ತಾನೆಯೋ ಅವನನ್ನೇ ನೀನು ಬ್ರಾಹ್ಮಣನೆಂದು ತಿಳಿ. ಬ್ರಾಹ್ಮಣನೆಂದು ತಿಳಿದ ನಂತರ ನುಂಗಲು ಪ್ರಯತ್ನಿಸದೆ ಹೊರಗೆ ಹಾಕಿಬಿಡು. ನೀನು ತಿನ್ನೋದಕ್ಕೆ ಅಂತಂದರೆ ಬಾಯಿ ಹಾಕಿದಾಗ ಯಾವಾಗ ನಿನಗೆ ಉರಿ ಉರಿ ಅಂತ ಅನಿಸುತ್ತೋ ಅವಾಗ ನೀನು ಅವನೇ ಬ್ರಾಹ್ಮಣ ಅಂತ ತಿಳ್ಕೊಂಡು ಅವನನ್ನು ಹೊರಗೆ ಹೋಗದು ಬಿಡು. ನೀನು ತಾಯಿ ಹೇಳ್ತಿದ್ದಾಳೆ ಇಲ್ಲಿ, ನೀನು ಬಹಳ ಕುಪಿತನಾಗಿದ್ದಾಗಲೂ ಬ್ರಾಹ್ಮಣನನ್ನು ಯಾವ ಕಾರಣದಿಂದಲೂ ಕೊಲ್ಲಬಾರದು. ನೀನು ಎಷ್ಟೇ ಕೋಪ ಬಂದಿದ್ರು ಕೂಡ ಬ್ರಾಹ್ಮಣನು ನಿನಗೇನಾದರೂ ದೃಷ್ಟಿಗೆ ಬಿದ್ದ ಅಂತಂದರೆ ಅವನನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ನೀನು ಕೊಲ್ಲಬಾರದು. ಒಂದು ವೇಳೆ ಅವನು ನಿನ್ನ ಹೊಟ್ಟೆಯೊಳಗೆ ಹೋಗಿಬಿಟ್ಟರೂ ಬ್ರಾಹ್ಮಣನನ್ನು ನೀನು ಜೀರ್ಣಿಸಿಕೊಳ್ಳಲಾರೆ. ನೀನು ಏನಾದರೂ ಮಾಡಿ ಅವನನ್ನು ಬ್ರಾಹ್ಮಣನನ್ನು ನೀನು ನುಂಗಿಬಿಟ್ಟೆ ಅಂತಂದರೆ ಅವನನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೆ ನಿನಗೆ ಕೈಯಿಂದ ಸಾಧ್ಯ ಇಲ್ಲ. ಜೀರ್ಣವಾಗದೆ ನಿನ್ನ ಹೊಟ್ಟೆಯಲ್ಲಿದ್ದರೆ ಅವನನ್ನು ನೀನು ಬ್ರಾಹ್ಮಣೋತ್ತಮನೆಂದು ಭಾವಿಸು. ಅವನು ನೀನು ನುಂಗಿದಾಗಲೂ ಕೂಡ ಅವನು ಜೀರ್ಣನಾಗದೇನೆ ಅವನು ನಿನ್ನ ಹೊಟ್ಟೆಯಲ್ಲಿ ಹಾಗೇ ಇದ್ದಪ್ಪ ಅಂತಂದರೆ ಅವನು ಬ್ರಾಹ್ಮಣ ಅಂತಂದರೆ ನೀನು ತಿಳ್ಕೊ. ಶ್ರವಣಕರೇ,
ಪರಮ ದುಃಖ ವಾರ್ತೆಯಾಗಿದ್ದ ವಿನತಿಗೆ ತನ್ನ ಪುತ್ರನ ಪರಾಕ್ರಮವೆಷ್ಟು ಎಂಬುದು ತಿಳಿದಿದ್ದಿತು. ಆದರೂ ಪುತ್ರನ ಮೇಲಿನ ಅತುಲವಾದ ಪ್ರೇಮದಿಂದಾಗಿ ಅವನಿಗೆ ದೇವತೆಗಳ ರಕ್ಷಣೆಯನ್ನು ಬೇಡಿ ಮನಸಾರ ಆಶೀರ್ವದಿಸಿದರು. ಮಗು, ಇನ್ನ ಎರಡು ರೆಕ್ಕೆಗಳನ್ನು ವಾಯು ರಕ್ಷಿಸಲಿ. ನೀನು ಯಾವ ನಿನ್ನ ಶಕ್ತಿ ಏನು, ಸಾಮರ್ಥ್ಯ ಏನು, ಗರುಡ ಶಕ್ತಿ ಸಾಮರ್ಥ್ಯ ತಾಯಿಗೆ ಗೊತ್ತಿತ್ತು. ಆದರೂ ಕೂಡ ಇಲ್ಲಿ ಹೇಳ್ತಿದ್ದಾಳೆ ತಾಯಿ, ನಿನ್ನ ರೆಕ್ಕೆಗಳನ್ನು ವಾಯು ರಕ್ಷಣೆ ಮಾಡಲಿ, ನಿನ್ನ ಹಿಂಭಾಗವನ್ನು ಚಂದ್ರ ಸೂರ್ಯರು ರಕ್ಷಣೆ ಮಾಡಲಿ, ನಿನ್ನ ತಲೆಯನ್ನು ಅಗ್ನಿಯು ರಕ್ಷಿಸಲಿ, ನಿನ್ನ ಸಂಪೂರ್ಣ ಶರೀರವನ್ನು ಅಷ್ಟವಸುಗಳು ರಕ್ಷಿಸಲಿ. ನಾನಾದರೂ ಸರ್ವದಾ ನಿನ್ನ ಸನ್ಮಂಗಳದಲ್ಲಿಯೇ ನಿರತಳಾಗಿರುತ್ತಾ ನಿನ್ನ ಕಾರ್ಯದ ಮಧ್ಯದಲ್ಲಿ ಬರಬಹುದಾದ ಸಕಲ ವಿಘ್ನಗಳು ಪರಿಹಾರವಾಗಲೆಂದು ಶಾಂತಿ ಮಂತ್ರವನ್ನು ಜಪಿಸಿ ಮಂಗಳಾಶಾಸನ ಮಾಡುತ್ತಾ ಕಾಲ ಕಳೆಯುತ್ತಿರುವೆನು. ನೀನು ಬರುವವರೆಗೂ ಕೂಡ ನಾನು ಏನು ಸುಮ್ಮನಿರಲ್ಲ. ನಾನು ಶಾಂತಿ ಮಂತ್ರಗಳನ್ನು ಜಪಿಸ್ತಾ ಮಂಗಳಾಶಾಸನ ಮಾಡುತ್ತಾ ಕಾಲ ಕಳೆಯುತ್ತಾ ನೀಡ್ತೀನಿ. ಅಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಶಾಂತ ರೀತಿಯಿಂದ ಸ್ತೋತ್ರ ಧ್ಯಾನಗಳನ್ನು ಮಾಡ್ತಾ ಕೂತಿರ್ತೀನಿ. ನಾನು ನಿನ್ನ ಬರುವಿಕೆಗಾಗಿ ಕಾಯ್ತಾ ಇರ್ತೀನಿ. ನೀನಿನ್ನು ಹೋಗು ಬಾ ಮಗು, ಹೋಗಿ ಬಾ ಮಗು. ಕಾರ್ಯಸಿದ್ಧಿಗಾಗಿ ನೀನು ಹೋಗುವ ಮಾರ್ಗದಲ್ಲಿ ಯಾವ ವಿಘ್ನಗಳು ಉಂಟಾಗದಿರಲಿ ಎಂದು ಹೇಳಿ ವಿನತಿಯು ಮಗನನ್ನು ಆಶೀರ್ವದಿಸಿ ಬೀಳ್ಕೊಟ್ಟಳು. ಈ ರೀತಿಯಾಗಿ ಗರುಡನನ್ನು ನೀನು ಹೋಗಿ ಅಮೃತವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಗರುಡನು ವಿನತಿಯ ಆಶೀರ್ವಾದಗಳನ್ನು ಪಡೆದು ಉತ್ಸಾಹ ಭರಿತನಾಗಿ ಮೇಲೆ ಹಾರಿದ ರಭಸಕ್ಕೆ ಹತ್ತಿರದಲ್ಲಿದ್ದ ಅನೇಕ ಗಿಡ ಮರ ಬಳ್ಳಿಗಳು ಬುಡಮೇಲಾದವು. ಅವನ ಶಕ್ತಿ ಎಷ್ಟಿತ್ತಪ್ಪ ಅಂತಂದರೆ ಅವನು ಕೆಳಗಿಂದ ಮೇಲಕ್ಕೆ ಧುಮುಕ್ತಿದ್ದಂಗೆ ಕೆಳಗಿರ್ತಕ್ಕಂಥ ಗಿಡ ಮರ ಬಳ್ಳಿಗಳು ಎಲ್ಲವೂ ಕೂಡ ಬುಡುಮೇಲಾಗಿ ಬಿದ್ದುಬಿಟ್ಟುವಂತೆ. ಸಮುದ್ರ ಮಧ್ಯದಲ್ಲಿದ್ದ ನಿಷಾದ ರಾಜ್ಯಕ್ಕೆ ಹೋಗಿ ತನ್ನ ರೆಕ್ಕೆಗಳ ಆಘಾತದಿಂದ ಧೂಳೆಬ್ಬಿಸಿ ನಿಷಾದರು ಸಂಚರಿಸುವ ದಾರಿಗೆ ಅಡ್ಡಲಾಗಿ ಬಾಯಿ ತೆರೆದು ಕುಳಿತನು. ಗಗನದವರೆಗೂ ಆವರಿಸಿ ಧೂಳಿನಿಂದ ನಿಷಾದರಿಗೆ ಕಣ್ಣು ಹಾಕದೆ ಭ್ರಾಂತಿ ಉಂಟಾಗಿ ಅತ್ತಿತ್ತ ಅಲೆದಾಡಿ ಕಡೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಿರುಗಾಳಿಯಿಂದ ಮರಗಳು ಜೋರಾಗಿ ಕಂಪಿಸಿದಾಗ ಪೀಡಿಸಲ್ಪಟ್ಟ ಹಕ್ಕಿಗಳು ಆಕಾಶಕ್ಕೆ ಹಾರುವಂತೆ ಗರುಡನ ಬಾಯನ್ನು ಹೊಕ್ಕರು. ಇಲ್ಲಿ ಎಲ್ಲ ಅವರು ಇವರು ಏನಿರ್ತಾರೆ ನಿಷಾದರು, ಅವರನ್ನು ಈ ರೀತಿಯಾಗಿ ಗರುಡನ ಬಾಯಿಯೊಳಗೆ ಹೋಗ್ತಾ ಹೋಗ್ಬಿಟ್ರಂತೆ. ಬೆಸ್ತರವನು ಬೀಸಿದ ಬಲೆಗೆ ಮೀನುಗಳು ಬೀಳುವಂತೆ ನಿಷಾದರೆಲ್ಲರೂ ತೆರೆದ ಬಾಯಿಯೊಳಗೆ ಸೇರಿದೊಡನೆಯೇ ಗರುಡನು ತನ್ನ ಬಾಯನ್ನು ಮುಚ್ಚಿಕೊಂಡು ಒಬ್ಬೊಬ್ಬ ನಿಷಾದನನ್ನು ನುಂಗಲು ಪ್ರಾರಂಭಿಸಿದನು. ಹೀಗೆ ಗರುಡ ಏನು ಮಾಡ್ತಾನೆ, ಹೊಟ್ಟೆ ಹಸಿದುಬಿಟ್ಟಿತ್ತು ಅವನಿಗೆ, ಹಂಗೆ ಒಬ್ಬೊಬ್ಬರನ್ನೇ ಹಂಗೆ ನುಂಗ್ತಾ ಹೋಗ್ತಾನೆ. ಈ ರೀತಿಯಾಗಿ ಗರುಡ ಮುಂದೆ ಏನು ಮಾಡ್ತಾನೆ ಅನ್ನೋ ಒಂದು ಇದು ಏನು ಮುಂದೆ ಏನಾಗುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ ನಮಸ್ಕಾರ.